ಕೆಲವರಿಗೆ ಅದೃಷ್ಟ ಖುಲಾಯಿಸಿದೆ ಕೆಲವರಿಗೆ ಅದೃಷ್ಟ ಇನ್ನೂ ಕೂಡ ಕೈ ಹಿಡಿದಿಲ್ಲ ಈಗ ಸದ್ಯಕ್ಕೆ ಚುನಾವಣೆಯಲ್ಲಿ ಅದೃಷ್ಟ ಹಿಡಿದಿದೆ ಬಟ್ ಮೋದಿ ಕ್ಯಾಬಿನೆಟ್ ಅಲ್ಲಿ ಸಿಕ್ಕಿಲ್ಲ ಸೊ ಕಾರಜೋಳ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈಗ ಗೋವಿಂದ್ ಕಾರಜೋಳ ಅವರು ಚಿತ್ರದುರ್ಗದಿಂದ ಗೆದ್ದಿರೋದು ರಾಜ್ಯಕ್ಕೆ ಒಳ್ಳೆಯದಾಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕಾರಜೋಳ ಅವರು ಸೊ ಈಗ ಬಹಳ ಕುತೂಹಲ ಕೆರಳಿಸಿದೆ ಜನರ ನಿರೀಕ್ಷೆಗೆ ತಕ್ಕಂತೆ ಮೋದಿ ಸರ್ಕಾರ ಕಾರ್ಯವನ್ನ ನಿರ್ವಹಿಸಲಿದೆ ಅಂತ ಹೇಳ್ತಾ ಇದ್ದಾರೆ ಅವರ ಮಂತ್ರಿ ಸ್ಥಾನದ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಗೋವಿಂದ ಕಾರಜೋಳವರ ಮೊದಲ ಪ್ರತಿಕ್ರಿಯೆ ಹೀಗಿದೆ ರಾಷ್ಟ್ರೀಯ ನಾಯಕರು ಏನೇ ನಿರ್ಣಯ ತೊಗೊಂಡ್ರು ಕೂಡ ಅದಕ್ಕೆ ನಾವು ಬದ್ಧವಾಗಿರ್ತೇವೆ ಇವತ್ತಿನ ಪರಿಸ್ಥಿತಿ ಒಳಗೆ ನಾವು ಹೊಂದಾಣಿಕೆ ಮನೋಭಾವನೆಯಿಂದ ಹೋಗಬೇಕಾಗ್ತದ ಮಿತ್ರ ಪಕ್ಷಗಳವ್ರನ್ನೂ ಸಮಾಧಾನ ಪಡಿಸಿ ನಾವು ಮಾಡಬೇಕಾಗ್ತದೆ ಆ ಪರಿಸ್ಥಿತಿ ನಾಯಕರಿಗಿದ್ದಾಗ ಅಲ್ಲ ಅದು ನಾವು ಕೂಡ ಹಠ ಮಾಡಬಾರ್ದು ಅಲ್ಲ ಅದಾಗಿದ್ರು ಕೂಡ ಸಮುದಾಯದಲ್ಲಿ ಯಾರ್ಯಾರು ಒಬ್ಬರಿಗೆ ಕೊಡಬೇಕಿತ್ತು ಅನ್ನೋ ಮಾತುಗಳು ಸಹಜವಾಗೇ ಬರುತ್ತಲ್ಲ ಹಾಗೇನಿಲ್ಲ ನಾಯಕರಿಗೆ ಹೊಂದಾಣಿಕೆ ಮಾಡತಕ್ಕಂಥ ಸಂಕಷ್ಟದ ಪರಿಸ್ಥಿತಿ ಬಂದಾಗ ಅನಿವಾರ್ಯತೆಗೆ ನಾವು ಹೊಂದ್ಕೊಳ್ಬೇಕಾಗ್ತದೆ ಹೊಂದ್ಕೊಳ್ಳುವಂಥ ಮನೋಭಾವನೆಯಿಂದ ರಾಜಕಾರಣ ಮಾಡ್ಬೇಕು ಕಾಸ್ಟ್ ಕಾಂಬಿನೇಷನ್ ಬ್ಯಾಲೆನ್ಸ್ ಆಗಿಲ್ಲ ಅಂತ ಅನ್ನಿಸ್ತಿದೆಯಾ ಸರ್ ಮೇಲ್ನೋಟಕ್ಕಿದು ನಾನು ಕಾಸ್ಟ್ ಕಾಂಬಿನೇಷನ್ ಆಗ್ಯದ ಆಗಿದಲ್ಲ ಅಂತ ಹೇಳೋದು ಮುಖ್ಯ ಅಲ್ಲ ಇವತ್ತಿನ ಪರಿಸ್ಥಿತಿಯೊಳಗೆ ಹೊಂದಾಣಿಕೆ ಮಾಡಿ ಸರ್ಕಾರ ನಡೆಸ್ತಕ್ಕಂಥದ್ದೇ ಭಾಳ ಮುಖ್ಯ ಅದಕ್ಕೆ ಪ್ರಥಮ ಆದ್ಯತೆ ಇರಬೇಕು ಅಂತ ನನ್ನ ಭಾವನೆ ಮುಂದಿನ ದಿನಗಳಲ್ಲಿ ನಿರೀಕ್ಷೆಗಳಿದಾವೆ ಅಟ್ಲೀಸ್ಟ್ ವಿಸ್ತರಣೆ ಸಮುದಾಯದಲ್ಲಿ ಅನ್ನೋ ಥರ ರಾಜಕಾರಣದಲ್ಲಿ ಯಾವ್ಯಾವಾಗ ಏನೇನು ಪರಿಸ್ಥಿತಿ ಬರ್ತದ ಅದನ್ನು ಅರ್ಥ ಮಾಡಿಕೊಂಡು ನಾವು ರಾಜಕಾರಣದಲ್ಲಿ ಮುನ್ನಡಿಬೇಕು ನನಗೊಂದು ಸ್ವಲ್ಪ ನೀವು ಸಣ್ಣ ಪ್ರಮಾಣದಲ್ಲಿ ಬೇಸರ ಆಗಿದ್ದೀರಿ ಅಂತ ನನಗೆ ಅನ್ನಿಸ್ತಿದೆ ನನ್ನ ಜೀವನದಲ್ಲಿ ನಾ ಯಾವತ್ತೂ ಕೂಡ ಯಾರ ಹತ್ರನೂ ಇವತ್ತಿನವರೆಗೂ ಹೋಗಿ ನನಗೆ ಅದು ಕೊಡಬೇಕು ಇದು ಕೊಡಬೇಕು ಮಂತ್ರಿ ಮಾಡಬೇಕು ಆ ಸ್ಥಾನ ಬೇಕು ಈ ಸ್ಥಾನ ಬೇಕು ಅಂತ ಎಂದು ನಾನು ಕೇಳ್ದವಲ್ಲ ಖುಷಿಯಾಗಿ ಯಾವತ್ತೂ ಕೂಡ ನಾನು ಖುಷಿಯಾಗೇ ಇರ್ತೀನಿ ನನಗೆ ಯಾವತ್ತೂ ಕೂಡ ಅಂಥ ಭಾವನೆ ಇರುವುದಲ್ಲ ಥ್ಯಾಂಕ್ ಯು ಸರ್ ಇದಿಷ್ಟು ಗೋವಿಂದ್ ಅವ್ರ ಮಾತು ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಶಬ್ಯನಿಡುಗೊಂದಿ ಪಬ್ಲಿಕ್ ಟಿವಿ ವಿ ನವದೆಹಲಿ